ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಡಿಲೇ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ? ಇದ್ರ ಯಾವುದು ಡಿಲೇ ಟ್ಯಾಕ್ಟಿಕ್ಸ್ ಇಲ್ರಿ ಇದರಲ್ಲಿ. ನೀವು ಸಂಪೂರ್ಣವಾಗಿ, ನಾನು ಮಾಧ್ಯಮದವರಿಗೆ ವಿನಂತಿ ಮಾಡೋದೇನೆಂದ್ರೆ, ನೀವು ನಿಷ್ಪಕ್ಷಪಾತವಾಗಿ ಇದ್ದೀರಿ, ಆದರೆ ನೀವು ಒಂದು ಸ್ಟೋರಿ ರನ್ ಮಾಡಿ. ಕಾನೂನು ಏನು ಹೇಳ್ತದೆ, ಪಾಸ್ಪೋರ್ಟ್ ಆ್ಯಕ್ಟ್ ಏನು ಹೇಳ್ತದೆ, ಮತ್ತು ಯಾವುದೇ ಒಬ್ಬ ವ್ಯಕ್ತಿಯ ಸಾಮಾನ್ಯ ವ್ಯಕ್ತಿಯದ್ದು ಕೂಡ ಅಥವಾ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟು ಸಹಿತ ಅದನ್ನು ರದ್ದುಪಡಿಸ್ಬೇಕಂದ್ರೆ ದೇರ್ ಇಸ್ ಎ ಪ್ರೊಸೆಸ್. ಆ ಪ್ರೊಸೆಸ್ ಬಿಟ್ಟು ನಾವೇನು ಮಾಡಿದ್ವಿ, 21ನೇ ತಾರೀಕು ಮೇ 21ನೇ ತಾರೀಕು ಭಾರತ ಸರ್ಕಾರಕ್ಕೆ ಅಧಿಕೃತವಾಗಿ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ FIR ಆಗಿ. ಯಾರು ಪತ್ರ ಬರೆದರೂ ಆಗೋದಿಲ್ಲ. ವಿದೇಶ ಮಂತ್ರಿಗೆ ಪತ್ರ ಬರೆದ್ರೆ, ಪ್ರಧಾನಮಂತ್ರಿಗೆ ಪತ್ರ ಬರೆದ್ರೆ ಅದರ ಮೇಲೆ ಆಗೋದಿಲ್ಲ. ಅದಕ್ಕೆ FIR ಬೇಕು, ಅದಕ್ಕೆ ಕೋರ್ಟ್ ಆರ್ಡರ್ ಬೇಕು, ಇಲ್ಲ ಅಂದರೆ ಪೊಲೀಸರದ್ದು ಸ್ಪೆಸಿಫಿಕ್ಕಾಗಿ ಇಂಥ ಇಂಥ ಆರೋಪಗಳು ಅವ್ರ ಮೇಲಿದೆ, ನಾವು FIR ಮಾಡಿದ್ದೇವೆ, ಚಾರ್ಜ್ ಶೀಟ್ ಹಾಕುವ ತಯಾರಿ ನಡೆಸಿದ್ದೇವೆ, ಅವರು ತನಿಖೆಗೆ ಲಭ್ಯರಿಲ್ಲ, ಹಾಗಾಗಿ ಅವರು ಪಾಸ್ಪೋರ್ಟ್ ರದ್ದುಪಡಿಸಬೇಕು. ಈ ನೋಟಿಸನ್ನು ಸಂಬಂಧಿಸಿದ ಪೊಲೀಸ್ ಇಲಾಖೆ ಕೊಡಬೇಕು. ಮುಖ್ಯಮಂತ್ರಿ ಪತ್ರ ಬರೆದು ರಾಜಕಾರಣ ಮಾಡಲಿಕ್ಕೆ ಕೂತರೆ ಆಗೋದಿಲ್ಲ ಇದು. ಹಾಗಾಗಿ ಅವ್ರಿಗೇನು ಕಾನೂನಾತ್ಮಕವಾಗಿ 10 ದಿವಸ ನೋಟಿಸ್ ಕೊಡಬೇಕು ಅಂತಿದೆ, ಆ ನೋಟಿಸನ್ನು ಕೊಟ್ಟಿದ್ದಾರೆ. ನೀವು 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಕರ್ನಾಟಕ ಸರ್ಕಾರದ SIT ಆದ ನಂತರ SIT ಅವರು ಕೇಂದ್ರ ಸರ್ಕಾರಕ್ಕೆ ಬರೆದದ್ದು ಮೇ 21. ನಿಮ್ಮದು ಫಸ್ಟ್ ಬಿಡುಗಡೆ ಆದದ್ದು ಯಾವಾಗ, ಅಥವಾ ಫಸ್ಟ್ ಹೊರಬಿದ್ದಿದ್ದು ನಿಮ್ಮ ಪೆನ್ಡ್ರೈವು? ಆ ಪೆನ್ಡ್ರೈವ್ ಹೊರಬಿದ್ದಿದ್ದು ಏಪ್ರಿಲ್ 21. ಏಪ್ರಿಲ್ 28ರವರೆಗೆ ಆ ಪ್ರಜ್ವಲ್ ಇಲ್ಲೇ ಇದ್ದ. ಯಾಕೆ ಹಿಡಿಲಿಲ್ಲ ನೀವು ಇದಕ್ಕೆ? ಈವರೆಗೆ ಒಬ್ಬರು ಉತ್ತರ ಕೊಟ್ಟಿಲ್ಲ, ಮತ್ತು ನಿನ್ನೆ ಯಾರೋ ಒಬ್ಬರು ಮಂತ್ರಿ ಕೇಳಿದ್ದಾರೆ, ನಾನು ಗುಲ್ಬರ್ಗಾದಲ್ಲಿ ಮಾತನಾಡಿದ ಹಿನ್ನೆಲೆಯಲ್ಲಿ ಅವ್ರನ್ನ ಹಿಡಿಬೇಕಂತ ಜೋಶಿಯವರು ಒತ್ತಾಯಿಸ್ತಾರೆ. ನಾವು ಅವತ್ತಿನಿಂದ ಒತ್ತಾಯಿಸ್ತಾ ಇದ್ದೀವಿ. ಯಾವ ದಿವಸ ಈ ಒಂದು ಹೊರಗಡೆ ಬಂದು ಇವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಗಳು 21 ಏಪ್ರಿಲ್ಕ್ಕೆ, ಅವತ್ತೇ ನೀವು ಇಲ್ಲೇ ನನ್ನ ಇದರಲ್ಲಿ ಕೇಳಿದರೆ ನಾನು ಅತ್ಯಂತ ಸ್ಪಷ್ಟವಾಗಿ ಖಂಡಿಸೀನಿ ಅದನ್ನು, ಮತ್ತು ಅವರನ್ನು ಬಂಧಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಯಾಕೆ ಬಂಧಿಸ್ಲಿಲ್ಲ ನೀವು? ಅವ್ರನ್ನ ಬಂಧಿಸಿಬಿಟ್ಟಿದ್ದರೆ, ಅವ್ರ ಮೇಲೆ FIR ತಕ್ಷಣ ಹಾಕಿದರೆ ಅವ್ರು ಹೋಗೋ ಪ್ರಶ್ನೆ ಬರ್ತಿರಲಿಲ್ಲ. ಆವಾಗ ಏರ್ಪೋರ್ಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ FIR ಹಾಕಿದ ತಕ್ಷಣ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಎಲ್ಲ ಏರ್ಪೋರ್ಟ್ನಲ್ಲಿ ರೆಡ್ ಅಲರ್ಟ್ ಕೊಡ್ತಾ ಇದ್ವಿ ನಾವು, ಈತ ಎಲ್ಲರೂ ಹೊರಗೆ ಹೊಂಟ್ರೆ ಹಿಡಿಬೇಕು ಅಂತ. ಅದ್ರ ಬದಲು ನೀವು ಅರೆಸ್ಟೇ ಮಾಡಬೋದಾಗಿತ್ತು. ಇಟ್ಟಿದೆ ಪ್ರೈಮ್ ಆಫ್ ಫೇಸೇ ನೋಡ್ತಾ ಇರುವಂಗೆ ಪ್ರಜ್ವಲ್ ರೇವಣ್ಣನ ಕೇಸ್ ಇಟ್ಟಿದೆ, ವೆರಿ ಸೀರಿಯಸ್ ಕೇಸ್. ಯಾಕೆ ಮಾಡಲಿಲ್ಲ ನೀವು? ಇದಕ್ಕೆ ಯಾರೂ ಉತ್ತರನೂ ಕೊಡ್ತಾ ಇಲ್ಲ. ರಾಜಕೀಯ ನಾನು ಅತ್ಯಂತ ನೇರವಾಗಿ ಪ್ರಶ್ನೆ ಕೇಳ್ತೇನೆ. ಇದ್ರೊಳಗೆ ನಮ್ದು ಏನೂ ಹೈಡ್ ಆ್ಯಂಡ್ ಸೀಕ್, ಯಾವುದೇ ರೀತಿಯಾದಂಥ ಅಸ್ಪಷ್ಟವಾದಂಥ ಉತ್ತರ ಇಲ್ಲೇ ನಮ್ಮ. ಪ್ರಜ್ವಲ್ ರೇವಣ್ಣನ ಹಿಡಿದು ತರಬೇಕು, ಶಿಕ್ಷೆಗೆ ಕಾನೂನಿನ ರೀತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆಗೆ ಗುರಿಪಡಿಸಬೇಕು. ಆದರೆ ನಿಮ್ಮ ತಪ್ಪನ್ನು ನಿಮ್ಮ ಒಂದು ಬೇಕಂತಲೇ ನೀವು ಮಾಡಿರುವಂತಹ ದುರುದ್ದೇಶದಿಂದಲೇ ನೀವು ಅವ್ರನ್ನ ವಿದೇಶಕ್ಕೆ ಹಾರಲಿಕ್ಕೆ ಹೋಗಿ ಬಿಟ್ಟಂಥ ನೀವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಟ್ಟು ತೋರಿಸೋದು ಎಷ್ಟು ಸರಿ ಇದೆ? ಪಾಸ್ಪೋರ್ಟ್ ಆ್ಯಕ್ಟ್ ಪ್ರಕಾರ 10 ದಿವಸ ನೋಟಿಸ್ ಕೊಡಬೇಕು ಇಲ್ಲ ತೆಗೆದು ನೋಡಿರಲ್ಲ ನಿಮ್ಮ ಮೀಡಿಯಾದವರು. ನೀವೆಲ್ಲ ಸಾಕಷ್ಟು ಬೇರೆ ಬೇರೆ ವಿಷಯಗಳನ್ನು ಸ್ಟೋರಿಗಳನ್ನು ಡ್ರಾಫ್ಟ್ ಮಾಡ್ತಾ ಇರ್ತಾರೆ, ತೆಗೆದು ನೋಡಿರಿ. ಹಾಗಾಗಿ ನಾವು ಇದರಲ್ಲಿ ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರ ಅತ್ಯಂತ ತ್ವರಿತವಾಗಿ ಒಂದು ರೀತಿಯಲ್ಲಿ ಲೈಟ್ನಿಂಗ್ ಸ್ಪೀಡ್ದಲ್ಲಿ ನಾವು ಕೆಲಸ ಮಾಡಿ 21ನೇ ತಾರೀಕು ಬಂದರೆ 23ನೇ ತಾರೀಕು ನಾವು ಅದನ್ನು ಕನ್ಸಿಡರ್ ಮಾಡಿ ಅವತ್ತೇ ನಾವು ನೋಟಿಸ್ ಕೊಟ್ಟಿದ್ದೀವಿ. ಇವತ್ತು 25 ಇವತ್ತು ಆಲ್ರೆಡಿ 2 ದಿವಸ ಆಯಿತು ನೋಟಿಸ್ ಕೊಟ್ಟು. 8 ದಿವಸದಲ್ಲಿ ನಾವು ಕ್ರಮ ತೆಗೆದುಕೊಂಡೇ ತೆಗೆದುಕೊಳ್ತೀವಿ. ಸರಿ ಸರ್, ಈ ವಿಚಾರದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್, ಸಿದ್ದರಾಮಯ್ಯ ಅವರು ಈಗ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರ ಮಗ ಸತ್ತಾಗ ಏನಾಗಿತ್ತು ಸರ್? ನಿಜವಾಗ್ಲೂ ಅದು ಬಹಳ ಕ್ಯೂರಿಯಾಸಿಟಿ ಆಗ್ತದೆ, ಏನಾಗಿತ್ತು ಸರ್? ಆಗಿದ್ರೆ ಮೋದಿ ಅವ್ರು ಏನ್ ಹೆಲ್ಪ್ ಮಾಡಿದ್ದಾರೆ? ಅವ್ರ ಮಗ ಪರ್ಮಿಷನ್ ತಗೊಂಡು ಹೋಗಿರ್ಲಿಲ್ಲ, ಅಲ್ಲಿ ಯಾರು ಹೋಗಿದ್ರು ಅಂತ ಈ ರೀತಿಯಾಗಿ ಮಾತಾಡಿದ್ರು, ಏನಾಗಿತ್ತು ಅಂತ ಅವ್ರು ಬರ್ತಾರೆ. ಅದು ನಾನು ಆ ಎಲ್ಲ ವಿಷಯಗಳ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಈಗ ವಿಶೇಷವಾಗಿ ಯಾರದೇ ಒಬ್ಬ ತಂದೆ ಮುಂದೆ ಮಗ ಸತ್ತಾಗ ಅದರೆಲ್ಲ ವಿಷಯಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಅಂತೆಲ್ಲರೂ ನಾವು ಒಂದು
ಒಂದು ಕನಿಷ್ಠತಮ ಒಂದು ಮಾನವೀಯತೆ ಸೌಜನ್ಯತೆಯನ್ನು ಇಟ್ಟುಕೊಂಡು ರಾಜಕಾರಣ. ಆದರೆ ಕುಮಾರಸ್ವಾಮಿಯವರು ತೀವ್ರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ನೋವಿನಿಂದ ಒಂದು ಮಾತು ಹೇಳಿರೋದು, ಅದನ್ನು ನಾನೇನು ಭಾಳ ಅವ್ರದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಮುಖ್ಯವಾಗಿರುವಂಥದ್ದು ಈ ಬಾರಿ ಸಿದ್ದರಾಮಯ್ಯ ಸರ್ಕಾರ ಪ್ರಜ್ವಲ್ ವಿಷಯದಲ್ಲಿ ನಡ್ಕೊಂಡಂಥ ರೀತಿ, ಇದು ಭಾಳ ಗಂಭೀರವಾದಂಥದ್ದಿದೆ. ಆತನನ್ನು ಹೋಗ್ಲಿಕ್ಕೆ ಬಿಟ್ಟವರೇ ರಾಜ್ಯ ಸರ್ಕಾರದ. ನೀವು ನನ್ನ ಫಸ್ಟ್ ರಿಯಾಕ್ಷನ್ ನೀವು 21ನೇ ತಾರೀಕು ಕೇಳಿದ್ದೀರಿ. ನಾನು ನನ್ನ ಚುನಾವಣೆ ಪ್ರಚಾರದಲ್ಲಿ ಇದ್ದೆ, ನಾನು ಫಸ್ಟ್ ರಿಯಾಕ್ಷನ್ 21ನೇ ತಾರೀಕು ಹೇಳಿದ್ದೆ. ನಾನು 21ನೇ ತಾರೀಕನ್ನು ಹೇಳಿದ್ದೀನಿ ತನಿಖೆ ಆಗಬೇಕು ಮತ್ತು ಬಂಧಿಸಬೇಕು ಅಂಥೇಳಿ. ಯಾಕೆ ಬಂಧಿಸ್ಲಿಲ್ಲ ನೀವು? ಇವತ್ತು ಯಾರು ಬೇಕಾದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಏನು ಬೇಕಾದ ಮಾತಾಡೋದು ನೀವು, ಚುನಾವಣೆ ನಡೆದದಂತ?